ಎಲ್ಲ ಹಾಸನದ ಜನತೆಗೆ ನಮಸ್ಕಾರ. ನಾನು ಚಂದನಾ ಮಾತಾಡ್ತಿದ್ದೀನಿ. ಲೈವ್ ಬಂದು ಬಹಳ ದಿನ ಆಗಿತ್ತು. ಇನ್ನೇನು ಪರೀಕ್ಷೆ ಹತ್ರ ಬರ್ತಾ ಇದೆ, ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪರೀಕ್ಷೆ ಹತ್ರ ಬರ್ತಾ ಇದೆ. ತುಂಬ ಜನರ ತಲೆಯಲ್ಲಿ ಬಹಳಷ್ಟು ಕ್ವೆಶನ್ಸ್ಗಳು, ಓದೋದು ಹೇಗೆ, ಎಕ್ಸಾಮ್ ಬರೆಯೋದು ಹೇಗೆ, ಏನಾರ ಪ್ಯಾಟ್ರನ್ಸ್ ಇರುತ್ತೆ. ಯಾಕಂದರೆ ಒಂದಷ್ಟು ಜನ ಸ್ಟೂಡೆಂಟ್ಸ್ ಅಂದರೆ ನಾವು ಕ್ಯಾಟಗರಿನ ಮಾಡ್ತೀವಿ, ಎಲ್ಲ ಓದಿರೋರು, ಓದದೆ ಇರೋರು, ಏನೂ ಸ್ಟಾರ್ಟ್ ಮಾಡದೇ ಇರೋರು ಅಂತ ತುಂಬ ಕನ್ಫ್ಯೂಷನ್ಸ್ಗಳಲ್ಲಿ ಇರುವಂಥ ಸ್ಟೂಡೆಂಟ್ಸ್ಗಳಿಗೆ ಇವತ್ತು ನಂದು ಒಂದು ಕ್ಲಾಸ್ ಅಷ್ಟೆ. ಸಿಂಪಲ್ಲಾಗಿ ಒಂದು ಕ್ಲಾಸ್ ತಗೋತೀನಿ, ಪರೀಕ್ಷೆ ಅನ್ನೋ ಟಾಪಿಕ್ ಬಗ್ಗೆ. ಇನ್ನೇನು ಎಸ್ ಎಲ್ ಸಿ ಹಾಗೆ ಪಿ ಯು ಎಕ್ಸಾಮ್ಸ್ ಹತ್ರ ಬರ್ತಿದೆ, ವಾರಗಳಿಲ್ಲ ಅಲ್ಲಿ, ದಿನಗಳನ್ನ ಲೆಕ್ಕ ಹಾಕುವಂಥ ದಿನಗಳು ಬರ್ತಾ ಇದೆ. ರಜಗಳಿದೆ, ಸ್ಟಡಿ ಹಾಲಿಡೇಸ್ ನಡೀತಾ ಇದೆ, ಆದರೆ ಹೇಗೆ ಓದೋದು ಅನ್ನೋದು ಗೊತ್ತಿಲ್ಲ. ಎಕ್ಸಾಮಲ್ಲಿ ಹೇಗೆ ಓದೋದು, ಎಕ್ಸಾಮ್ ಹೇಗೆ ಬರೆಯೋದು ಅನ್ನೋ ಕನ್ಫ್ಯೂಷನ್. ಯಾಕಂದರೆ ಎಸ್ ಎಸ್ ಎಲ್ ಸಿ ಆಗಿ ಮೊದಲನೇ ಬೋರ್ಡ್ ಎಕ್ಸಾಮ್ ಬರೆಯೋರು ಇರ್ತಾರೆ, ಇನ್ನು ಎಸ್ ಎಸ್ ಎಲ್ ಸಿ ಮುಗಿಸಿ ಪಿ ಯು ಸಿಗೆ ಸೆಕೆಂಡ್ ಬೋರ್ಡ್ ಎಕ್ಸಾಮಿಗೆ ಬಂದರೂ ಕೂಡ ಒಂದಷ್ಟು ಜನ ಕನ್ಫ್ಯೂಷನ್ಸ್, ಹೇಗೆ ಓದೋದು, ಏನು ಮಾಡೋದು ಅಂತ. ಹಾಗಾಗಿ ಇವತ್ತು ನಾನು ಎರಡನ್ನೂ ದಾಟಿ ಬಂದಿರೋದ್ರಿಂದ ನನ್ನ ಕಡೆಯಿಂದ ಸಣ್ಣ ಸಣ್ಣ ಸಜೆಷನ್ಸ್ನ ಕೊಡೋಣ ಅಂತ. ಫಸ್ಟ್ ಆಫ್ ಆಲ್, ನಾವು ಸ್ಟೂಡೆಂಟ್ಸ್ನ ಮೂರು ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ಬೋದು. ಹೇಗಂದರೆ ಪ್ರತಿಯೊಂದನ್ನು ಓದಿ ಇನ್ನೇನು ರಿವಿಷನ್ ಮಾಡ್ತಾ ಇದ್ದಾರೆ, ಎಕ್ಸಾಮ್ ಹತ್ರ ಬಂತು ಅನ್ನುವಂಥ ಒಂದು ಕ್ಯಾಟಗರಿ. ಆದರೆ ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶನ್ಸ್ ಮಾತ್ರ ಓದಿದ್ದೀನಿ, ನನಗೆ ಪಾಸ್ ಆಗೋಕ್ಕೆ ಎಷ್ಟು ಬೇಕಷ್ಟು ಓದ್ಕೊಂಡಿದ್ದೀನಿ ಅನ್ನೋ ಕ್ಯಾಟಗರಿ ಒಂದು. ಇನ್ನೊಂದು ಮೂರನೇ ಕ್ಯಾಟಗರಿಯನ್ನು ನಾನು ಏನೂ ಓದಿಲ್ಲ, ಎಕ್ಸಾಮಲ್ಲಿ ಹೇಗೆ ಬರೆಯೋದು ಗೊತ್ತಿಲ್ಲ, ಹೇಗೆ ಅನ್ನೋದು ಒಂದು. ಮೂರು ಕ್ಯಾಟಗರಿಯಾಗಿ ನಾವು ಡಿವೈಡ್ ಮಾಡ್ತಾ ಹೋಗ್ಬೋದು. ಈ ಮೂರು ಕ್ಯಾಟಗರಿಯವ್ರಿಗೆ ನನ್ನ ಕಡೆಯಿಂದ ಒಂದೊಂದೇ ಸಜೆಷನ್ ಕೊಡ್ತಾ ಹೋಗ್ತೀನಿ. ಈಗೆಲ್ಲನೂ ಓದಿದ್ದೀನಿ ಅನ್ನೋ ಅಂಥವ್ರಿಗೆ ಫಸ್ಟ್ ಸಜೆಷನ್ ಏನಂದರೆ, ಪ್ರತಿಯೊಂದನ್ನು ನಾವು ಓದಿರ್ತೀವಿ, ಹೇಗೆ ಅಂತಂದರೆ ಮನುಷ್ಯನಿಗೆ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ, ನಂಗೆ ಎಲ್ಲ ಗೊತ್ತು ಅನ್ನೋ ಥರ. ಸೊ ಎಲ್ಲ ಓದ್ಕೊಂಡಿರೋರು ಜಸ್ಟ್ ಕಾನ್ಸಂಟ್ರೇಟ್ ಮಾಡಿ ತಾಳ್ಮೆಯಿಂದ ಏನು ಅಂದರೆ ಎಲ್ಲ ತಿಳ್ಕೊಂಡಿದ್ದೀನಿ ಅನ್ನೋದನ್ನು ತಲೆಯಿಂದ ತೆಗೆದು ಎಕ್ಸಾಮ್ ಹಾಲ್ಗೆ ಹೋದಾಗ ಕೆಲವು ಟೈಮ್ ಏನಾಗುತ್ತೆ ಅಂದರೆ ಓವರ್ ಕಾನ್ಫಿಡೆನ್ಸ್ ಕೂಡ ನಮ್ಮನ್ನು ಕೆಳಗೆ ಎಸೆದ್ಬಿಡುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಓವರ್ ಕಾನ್ಫಿಡೆನ್ಸ್ ಇಲ್ಲದೇ ಇರೋ ಹಾಗೆ ಎಕ್ಸಾಮ್ ಬರೆಯೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತೀನಿ. ಯಾಕಂದರೆ ಕೆಲವು ಟೈಮ್ ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ ಏನಂದರೆ ಅಮೌಂಗ್ ದ ಫಾಲೋಯಿಂಗ್ ವಿಚ್ ಒನ್ ಇಸ್ ನಾಟ್ ಅ ಟ್ರೂ ಫ್ರೂಟ್ ಅಂತ ಕೇಳ್ತಾರೆ ಅಂತ. ಏನೋ ಒಂದು ಕ್ವಶನ್ ನನ್ನ ತಲೆಯಲ್ಲಿ ಬಂದಿದ್ದ ಕ್ವಶನ್, ವಿಚ್ ಒನ್ ಇಸ್ ನಾಟ್ ಟ್ರೂ ಫ್ರೂಟ್ ಅಂತ ಏನೋ ಒಂದು ಕ್ವಶನ್ ಕೇಳಿ ಆಪ್ಷನ್ಸ್ ಕೊಟ್ಟಿರ್ತಾರೆ. ನಾವು ಓದುವಾಗ ನಾವು ಕಾನ್ಸಂಟ್ರೇಟ್ ಮಾಡಿ ಓದಿಲ್ಲ ಅಂದರೆ ಆ ಓವರ್ ಕಾನ್ಫಿಡೆನ್ಸ್ ನಮ್ಗೆ ಹೇಗೆ ಕರ್ಕೊಂಡೋಗುತ್ತೆ ಅಂದರೆ ನಾಟ್ ಅನ್ನೋದನ್ನು ಬಿಟ್ಬಿಡ್ತೀವಿ. ಸೊ ವಿಚ್ ಒನ್ ಇಸ್ ಅ ಟ್ರೂ ಫ್ರೂಟ್ ಅಂತ ಓದ್ಬಿಡ್ತೀವಿ, ಫುಲ್ ಕನ್ಫ್ಯೂಷನ್ಸ್. ಆ ಥರದ ಒಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ, ಆ ಥರ ಆಗಬಹುದು ಅಂತ. ಇದು ತುಂಬ ಎಲ್ಲನೂ ಓದ್ಕೊಂಡಿದ್ದೀನಿ, ರಿವಿಷನ್ ಮಾಡಬೇಕಷ್ಟೇ ಅನ್ನೋರಿಗೆ, ಅಂದರೆ ಕಾನ್ಸಂಟ್ರೇಟ್ ಮಾಡಿ ಒಂದೊಂದು ಪದನೂ ಬಿಡದೆ ಓದೋಕ್ಕೆ ರಿವೈಸ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಓವರ್ ಕಾನ್ಫಿಡೆನ್ಸ್ ಅನ್ನೋದು ಒಂದು ಬಿಟ್ಟರೆ ಸಾಕು. ಇನ್ನು ನಾನು ಬರೀ ಇಂಪಾರ್ಟೆಂಟ್ ಕ್ವೆಶನ್ಸ್ ಓದ್ಕೊಂಡಿದ್ದೀನಿ ಅನ್ನೋರ್ಗೇನು, ಪಾಸ್ ಆಗೋಕ್ಕೆ ನಂಗೆ ಎಷ್ಟು ಬೇಕಷ್ಟೇ ಓದ್ಕೊಂಡಿದ್ದೀನಿ ಅನ್ನೋಕ್ಕೆ ನನ್ನ ಸಜೆಷನ್ ಏನಂದರೆ, ಏನಿಲ್ಲ, ನೀವು ಏನು ಓದಿದ್ದೀರೋ ಅದನ್ನು ನೀಟಾಗಿ ರಿವಿಷನ್ ಮಾಡಿ, ಅದನ್ನು ಪರ್ಫೆಕ್ಟ್ ಆಗಿಬಿಡಿ. ಅದನ್ನು ಇನ್ನೊಂದ್ಸತಿ, ಯಾಕಂದರೆ ಒಂದು ಮಾತು ಹೇಳ್ತಾರೆ, ಒಂದು ಗಾದೆ, ಸ್ಟೂಡೆಂಟ್ಸ್ ಗಾದೆ ಅದು, ಎಕ್ಸಾಮ್ ಹಿಂದಿನ ದಿನ ಓದದೇ ಇರೋದು ಓದೇ ಅಲ್ಲ ಅಂತ. ಅಂದರೆ ನಾವು ಎಷ್ಟೇ ಓದಿದ್ರು, ನಾವು ಎಷ್ಟೇ ನೀಟಾಗಿ ರಿವಿಷನ್ ಮಾಡಿದ್ರು, ಎಕ್ಸಾಮ್ ಹಿಂದಿನ ದಿನ ರಾತ್ರಿ ಓದಲಿಲ್ಲ ಅಂದರೆ ಮಾನೇ ದಿನ ನಮಗೆ ಬರೆಯೋಕ್ಕಾಗಲ್ಲ, ವರ್ಷವಿಡಿ ಓದಿದ್ರು ಕೂಡ ಹಾಗೆ. ಸೊ ಇದು ಓದಿರೋ ವಿಚಾರಗಳನ್ನ ನೀಟಾಗಿ ರಿವಿಷನ್ ಮಾಡಿ, ಮತ್ತೆ ಎಕ್ಸ್ಟ್ರಾ ಥಿಂಗ್ ಏನಾದರೂ ಓದಬೇಕಂತ ಅನ್ಸಿದ್ರೆ, ಸೊ ಓಲ್ಡ್ ಕ್ವಶನ್ ಪೇಪರ್ಸ್ನ ನೀಟಾಗಿ ಸಾಲ್ವ್ ಮಾಡಿ, ಹಳೆ ಕ್ವಶನ್ ಪೇಪರ್ ಸಿಗುತ್ತೆ ಅದನ್ನು ನೀಟಾಗಿ ಸಾಲ್ವ್ ಮಾಡೋದಕ್ಕೆ ನೋಡಿ. ಏನೂ ಓದೇ ಇಲ್ಲ ಅನ್ನೋರಿಗೆ ಮಾತ್ರ ದೊಡ್ಡ ಬಿಗ್ ಸಜೆಷನ್ಸ್ ಕೊಡಲೇಬೇಕು. ಏನಿಲ್ಲ, ಫಸ್ಟು ನೀವು ಒಂದಿನ ಕುತ್ಕೊಂಡು ನೀಟಾಗಿ ಸಬ್ಜೆಕ್ಟ್ಸಲ್ಲಿ ಬ್ಲೂ ಪ್ರಿಂಟ್ನ ತೊಗೊಳ್ಳಿ, ಎಷ್ಟು ಚಾಪ್ಟರ್ಸ್ ಇದೆ, ಆ ಎಷ್ಟು ಚಾಪ್ಟರ್ಸಲ್ಲಿ ಯಾವ್ಯಾವ ಚಾಪ್ಟರಿಂದ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋ ಫಸ್ಟ್ ಸಜೆಷನ್ ಅದು. ಎಲ್ಲದನ್ನು ಕಲೆಕ್ಟ್ ಮಾಡ್ಕೊಳ್ಳಿ, ಜಾಸ್ತಿ ಮಾರ್ಕ್ಸ್ ಯಾವ ಚಾಪ್ಟರ್ಗಿದೆ ಆ ಚಾಪ್ಟರ್ ಕಡೆ ಸ್ವಲ್ಪ ಗಮನ ಕೊಡಿ. ಸೊ ಆ ಚಾಪ್ಟರಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಏನಿದೆ ಅದನ್ನೆಲ್ಲ ನೀಟಾಗಿ ಓದ್ಕೊಳ್ಳಿ. ಹಾಗೆ ಇವಾಗ ಏನಿಲ್ಲ, ಬೋರ್ಡಿಂದ ನಾಲ್ಕು ಮಾಡೆಲ್ ಕ್ವೆಶನ್ ಪೇಪರ್ಸ್ನ ಬಿಟ್ಟಿದ್ದಾರೆ, ನಾಲ್ಕು ಮಾಡೆಲ್ ಕ್ವೆಶನ್ ಪೇಪರ್ಸ್ನ ಕಲೆಕ್ಟ್ ಮಾಡಿಕೊಂಡು ಅದನ್ನು ಸಾಲ್ವ್ ಮಾಡಿ, ಆಲ್ಮೋಸ್ಟ್ ಅದನ್ನು ಸಾಲ್ವ್ ಮಾಡಿ, ಮತ್ತೆ ಇಂಪಾರ್ಟೆಂಟ್ ಚಾಪ್ಟರ್ಸ್, ಜಾಸ್ತಿ ಮಾರ್ಕ್ಸ್ ಬರುವಂಥ ಚಾಪ್ಟರ್ಸ್ ಕಡೆ ಸ್ವಲ್ಪ ಗಮನ ಕೊಡಿ. ಆವಾಗ ಸ್ವಲ್ಪ ಅದು ತಲೆಯೊಳಗೆ ಹೋಗ್ಲಿ, ನೀಟಾಗಿ ರಿವಿಷನ್ ಮಾಡಿ ಹಿಂದಿನ ದಿನನಾದರೂ ಕುತ್ಕೊಂಡು. ಯಾಕಂದರೆ ಇವಾಗಿಲ್ಲ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಬಹಳ ಕಷ್ಟ ಆಗುತ್ತೆ. ಎಸ್ ಎಸ್ ಎಲ್ ಸಿ ಹೇಗೋ ಮಾಡಿಬಿಡ್ಬೋದು, ಬಟ್ ಪಿ ಯು ಸಿ ಸೈನ್ಸ್ ಸ್ಟೂಡೆಂಟ್ಸಿಗೆ, ಎಕ್ಸ್ಪೆಷಲಿ ಸಿ ಇ ಟಿ ಓದಬೇಕಿರೋದ್ರಿಂದ ಅವ್ರು ಸೈನ್ಸ್ ಸ್ಟೂಡೆಂಟ್ಸಿಗೆ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಯಾಕಂದರೆ ಹಿಂದಿನ ದಿನ ಕುತ್ಕೊಂಡು ಫಿಸಿಕ್ಸ್ ಡಿರೈವೇಷನ್ ಕಲಿಯೋಕ್ಕಾಗಲ್ಲ, ಹಿಂದಿನ ದಿನ ಕುತ್ಕೊಂಡು ಬಯೋ ಡಯಾಗ್ರಾಮ್ಸ್ ಕಲಿಯೋಕ್ಕಾಗಲ್ಲ. ಹಾಗಾಗಿ ಫಸ್ಟ್ ನಾನು ಮೂರು ಡಿವಿಷನ್ ಮಾಡಿಬಿಡ್ತೀನಿ. ಫಸ್ಟ್ ಡಿವಿಷನ್ ಏನು, ಫಸ್ಟು ರೀಡಿಂಗ್, ಸೆಕೆಂಡ್ ಒನ್ ರಿವೈಸಿಂಗ್, ಥರ್ಡ್ ಒನ್ ರೈಟಿಂಗ್. ಸೊ ಮೂರನ್ನು ಹೇಳ್ಬಿಡ್ತೀನಿ. ಫಸ್ಟ್ ಒನ್ ರೀಡಿಂಗ್. ನಾವು ಏನೇ ಒಂದು ಟಾಪಿಕ್ ಓದಬೇಕಾದ್ರೆ
ಅದನ್ನ ನೀಟಾಗಿ ಅರ್ಥ ಮಾಡ್ಕೊಂಡು ಓದಬೇಕು. ಹೇಗೆ ಅರ್ಥ ಮಾಡ್ಕೊಂಡು ಅಂದರೆ, ಫುಡ್ ಚೈನ್ ಏನೋ ಓದ್ತಿರ್ತೀವಿ, ಫುಡ್ ವೆಬ್ ಓದ್ತಿರ್ತೀವಿ, ಅಥವಾ ಬೇರೆ ಏನೋ ಒಂದು ಟಾಪಿಕ್ ಓದ್ತಾ ಇದ್ದೀವಿ, ಆ ಟಾಪಿಕಲ್ ಕಾನ್ಸೆಪ್ಟ್ ಏನಿದೆ ಆ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡು ನೀಟಾಗಿ ಓದಬೇಕು. ಸುಮ್ಮನೆ ಬೈಹೆಡ್ ಮಾಡಿದ್ರೆ ಬರಲ್ಲ. ಕೆಲವು ಟೈಮ್ ಏನಾಗುತ್ತೆ, ಮ್ಯಾಥಮೆಟಿಕ್ಸ್ ಓದುವಾಗ ಬೈಹೆಡ್ ಮಾಡೋಕ್ಕಾಗಲ್ಲ, ಅಲ್ಲ ಹಂಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ ಕೆಲವು ಟೈಮ್, ಯಾಕಂದ್ರೆ ಕೆಲವು ಈಕ್ವೇಷನ್ಸ್ ಇರುತ್ತೆ, ಈಕ್ವೇಷನ್ಸ್ನ ಬೈಹೆಡ್ ಮಾಡಲೇಬೇಕಾಗುತ್ತೆ. ಬಟ್ ಕೆಲವು ಸಬ್ಜೆಕ್ಟ್ಸ್ಗಳಂತ ಬಂದಾಗ, ಫಿಸಿಕ್ಸ್ ಆಗಲಿ, ಕೆಮಿಸ್ಟ್ರಿ ಆಗಲಿ, ಬಯಾಲಜಿ ಆಗಲಿ, ಅಥವಾ ನಾವು ಎಕನಾಮಿಕ್ಸ್ ಆಗಲಿ, ಯಾವುದೇ ಒಂದು ವಿಚಾರ ಬಂದಾಗ, ಹಿಸ್ಟ್ರಿ ಆಗಲಿ, ಕಾಮರ್ಸ್ ಸ್ಟೂಡೆಂಟ್ಸು, ಸೈನ್ಸ್ ಸ್ಟೂಡೆಂಟ್ಸು, ಆರ್ಟ್ಸ್ ಸ್ಟೂಡೆಂಟ್ಸು, ಹಾಗೆ ಟೆಂತಲ್ಲೂ ಅಷ್ಟೇ, ಮ್ಯಾಥ್ಸ್ ಆಗಲಿ, ಸೈನ್ಸ್ ಆಗಲಿ, ಪ್ರತಿಯೊಂದನ್ನು ಓದುವಾಗ, ಸೋಷಿಯಲ್ ಆಗಲಿ, ನಾವು ವರ್ಲ್ಡ್ ವಾರ್ ಓದ್ತಾ ಇರ್ತೀವಿ, ನಮ್ಮ ವರ್ಲ್ಡ್ ವಾರಲ್ಲಿ ಎಷ್ಟು ಕನ್ಫ್ಯೂಷನ್ಸ್ ಇರುತ್ತೆ ಅಂದರೆ, 10 ಸ್ಟೂಡೆಂಟ್ಸಿಗೆ ಹೇಳ್ತಾ ಇರೋದು ಅಲ್ಲಿ ವರ್ಲ್ಡ್ ವಾರ್ ಬಗ್ಗೆ ಕ್ವಶನ್ ಕೇಳಿದ್ರೆ, ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್, ಆ ವಾರ್ ಮತ್ತು ವರ್ಲ್ಡ್ ವಾರ್ ಬಗ್ಗೆ ಬಹಳ ಕನ್ಫ್ಯೂಷನ್ ಆಗುತ್ತೆ. ಆ ಎರಡು ಮೂರು ವಾರ್ಗಳಿದೆ, ಅದನ್ನು ಬಹಳ ಕನ್ಫ್ಯೂಸ್ ಆಗುವಂತಹ ವಾರ್ಗಳದು ಸೋಷಿಯಲ್ ಅಂತ ಬಂದಾಗ. ಸೊ ನಾವು ಅದನ್ನು ಅರ್ಥ ಮಾಡಿಕೊಂಡ್ರೆ, ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಯಾವುದು, ಫಸ್ಟ್ ವರ್ಲ್ಡ್ ವಾರ್ ಯಾವುದು ಅಂತ ಅರ್ಥ ಮಾಡಿಕೊಂಡ್ರೆ ಕನ್ಫ್ಯೂಷನ್ಸ್ ಇರೋದಿಲ್ಲ, ಅರ್ಥ ಮಾಡ್ಕೊಂಡು ಓದ್ಬೋದು. ಸೈನ್ಸ್ ವಿಚಾರಕ್ಕೆ ಬಂದರೂ ಅಷ್ಟೇ, ಬಹಳ ಚಾಪ್ಟರ್ಸ್ ಇದೆ, ಸಿಲೆಬಸ್ ಜಾಸ್ತಿ ಇದೆ ಅನ್ನೋ ತಲೆಬಿಸಿ ಇದ್ದೇ ಇರುತ್ತೆ. ಇನ್ 10 ಸ್ಟೂಡೆಂಟ್ಸಿಗೆ ಬಂದರೂ ಅಂತೂ, ಯಾಕಂದರೆ ಫಸ್ಟ್ ಬೋರ್ಡ್ ಎಕ್ಸಾಮ್ ಬರೀತಾ ಇರ್ತೀವಿ, ಪ್ಯಾಟರ್ನ್ ಚೇಂಜ್ ಆಗಿರುತ್ತೆ, ಬ್ಲೂ ಪ್ರಿಂಟ್ ಕರೆಕ್ಟಾಗಿ ಗೊತ್ತಿಲ್ಲ, ಡಯಾಗ್ರಾಮ್ಸ್ ಯಾವ್ಯಾವ ಕೊಡ್ತಾರೆ ಗೊತ್ತಿಲ್ಲ. ಸೈನ್ಸ್ ಸಬ್ಜೆಕ್ಟ್ ಅಂತ ಬಂದಾಗ 10th ಸ್ಟೂಡೆಂಟ್ಸ್ಗೆ ಸೈನ್ಸಲ್ಲಿ ಬಹಳಷ್ಟು ಬೇಗ ಡಯಾಗ್ರಾಮ್ಸಿಂದ ಸ್ಕೋರ್ ಆಗುತ್ತೆ, ಫಸ್ಟು ಡಯಾಗ್ರಾಮ್ಸ್ನ ನೋಡ್ಕೋಬೇಕು. ಇನ್ನು ಮ್ಯಾಥಮೆಟಿಕ್ಸಿಗೆ ಬಂದಾಗ ಎಲ್ಲ ಈಕ್ವೇಷನ್ಸನ್ನು ಬೈಹೆಡ್ ಮಾಡಲೇಬೇಕು. ಈಕ್ವೇಷನ್ಸ್ ಬೈಹೆಡ್ ಮಾಡಿದ್ರೆ ಅಟ್ಲೀಸ್ಟ್ ನಾವದು ಏನು ಫಾರ್ಮುಲಾಸನ್ನು ಬೈಹೆಡ್ ಮಾಡಿ ಏನು ಬರೆದಿರ್ತೀವಿ ಅದಕ್ಕಾದರೂ ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ ವ್ಯಾಲ್ಯೂಯೇಟರ್ಸ್. ಹಾಗಾಗಿ ಸೋಷಿಯಲ್ ವಿಚಾರಕ್ಕೆ ಬಂದಾಗ ಸೋಷಿಯಲ್ ಅಷ್ಟು ಈಸಿಯೆಸ್ಟ್ ಸಬ್ಜೆಕ್ಟ್ ಯಾವುದೂ ಇಲ್ಲ ನಿಜ ಹೇಳಬೇಕಂದ್ರೆ. 10th ಫಾರ್ಟಿ ಚಾಪ್ಟರ್ಸ್ ಇದೆ ಅನ್ಕೋತೀನಿ ಐ ಥಿಂಕ್. ಆದರೆ ಸೋಷಿಯಲ್ ಸಬ್ಜೆಕ್ಟನ್ನ ನಾವು ಅರ್ಥ ಮಾಡ್ಕೊಂಡು ಓದಿ ನಮಗೆ ಬರೆದ್ರೆ, ನಾವು ಬರೆದ್ರೆ ಸೋಷಿಯಲಲ್ಲಿ ಎಷ್ಟು ಡಿವಿಷನ್ ಬರುತ್ತೆ, ಹಿಸ್ಟ್ರಿ ಬರುತ್ತೆ, ಎಕನಾಮಿಕ್ಸ್ ಬರುತ್ತೆ, ಬಿಸ್ನೆಸ್ ಬರುತ್ತೆ, ಜಿಯೋಗ್ರಫಿ ಬರುತ್ತೆ, ಪೊಲಿಟಿಕಲ್ ಸೈನ್ಸ್ ಬರುತ್ತೆ, ಅಷ್ಟು ಡಿವಿಷನ್ ಇರುವಾಗ ಹಿಸ್ಟ್ರಿಯನ್ನು ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಹಿಸ್ಟ್ರಿ ಏನು ಕಷ್ಟ ಅಲ್ಲ. ಇನ್ನು ಬಿಸ್ನೆಸ್ ಬಂದರೆ ಬ್ಯಾಂಕ್ ಬಗ್ಗೆನೇ ಇರುತ್ತೆ, ಆಲ್ಮೋಸ್ಟ್ ಅದೊಂದು 4 ಚಾಪ್ಟರ್ಸ್ ಇರುತ್ತೆ, ಅದು ಈಸಿ ಇರುತ್ತೆ. ಪ್ರತಿಯೊಂದು ಸೋಷಿಯಲ್ ಸಖತ್ ಈಸಿ, ಬಟ್ ಅದನ್ನು ನೀಟಾಗಿ ಅರ್ಥ ಮಾಡ್ಕೋಬೇಕು. ಮ್ಯಾಥಮೆಟಿಕ್ಸ್ ಮಾತ್ರ ಕಬ್ಬಿಣದ ಕಡಲೇನೇ ಹೌದು, ಬಟ್ ಆದರೆ ಅದನ್ನು ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ, ಫಾರ್ಮುಲಾಸ್ ಎಲ್ಲ ಕಲ್ತ್ಕೊಂಡ್ರೆ, ಈಸಿ 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 ಇದೆಲ್ಲ ಕಲ್ತ್ಕೊಂಡು ಹೋಗ್ತಾ ಇದ್ರೆ ಅದು ಕೂಡ ಈಸಿ. ಫಸ್ಟ್ ಒನ್ ರೀಡಿಂಗ್, ಹೇಗೆ ನಾನು ಅದನ್ನೆಲ್ಲ ಪೂರ್ಣವಾಗಿ ನೀಟಾಗಿ ನಾನು ಸ್ವಲ್ಪನೇ ಓದಲಿ, 10 ಚಾಪ್ಟರಿಗೆ ನಾನು 4 ಚಾಪ್ಟರ್ ಓದಲಿ, ಆ 4 ಚಾಪ್ಟರನ್ನು ಪೂರ್ಣವಾಗಿ ಅರ್ಥ ಆಗೋ ಥರ ಓದಬೇಕು. ಆ 4 ಚಾಪ್ಟರಲ್ಲಿ ಏನೇ ಕ್ವಶನ್ಸ್ ಕೇಳಿದ್ರು ನೀಟಾಗಿ ನನಗೆ ಎಲ್ಲದಕ್ಕೂ ಆನ್ಸರ್ ಮಾಡೋಕ್ಕೆ ಬರಬೇಕು, ತುಂಬ ನೀಟಾಗಿ ನಾನು ಅದನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋ ವಿಚಾರಕ್ಕೆ ಹೋದ್ಮೇಲೆ ಅದನ್ನು ರಿವಿಷನ್ ಮಾಡಬೇಕು. ಹೇಗೆ ರಿವಿಷನ್ ಮಾಡಬೇಕು, ನಮಗೆ ಏನು ಗೊತ್ತಿದೆ ಅದನ್ನು ನಾವೇ ಹೇಳ್ಕೊಳ್ಳೋದು, ನಮಗೆ ನಾವೇ ಪಾಠ ಮಾಡ್ಕೊಳ್ಳೋ ಥರ, ಆವಾಗ ಅದೊಂಚೂರು ನೆನಪಿರುತ್ತೆ. ಸೊ ಸೆಕೆಂಡ್ ಒನ್, ರಿವೈಸಿಂಗ್, ರಿವಿಷನ್ ಮಾಡಬೇಕು, ಓದಾದ್ಮೇಲೆ ರಿವಿಷನ್ ಮಾಡಬೇಕು, ನಾವು ಏನು ಓದಿದ್ದೀವಿ ಅದನ್ನು ರಿವಿಷನ್ ಮಾಡಬೇಕು. ಥರ್ಡ್ ಒನ್, ರೈಟಿಂಗ್, ನಾವು ಯಾವುದನ್ನೇ ಒಂದು ಓದಿದ್ಮೇಲೆ ಅದನ್ನು ರಿವೈಸ್ ಮಾಡಿದ್ಮೇಲೆ ಅದನ್ನು ಬರೀಬೇಕು ಒಂದ್ಸಲ. ಹಾಗೆ ಬರೆಯೋದ್ರಿಂದ ಅದು ಒಂದು ಮಾತು ಹೇಳ್ತಾರೆ, 10 ಸಲ ಓದೋದಕ್ಕಿಂತ ಒಂದೇ ಸಲ ಬರೆದ್ರೆ ಬಹಳ ಒಳ್ಳೆಯದಂತ. ಹಾಗೆ ನಾವು ಏನು ಓದಿದ್ದೀವಿ, ರಿವೈಸ್ ಮಾಡಿದ್ದೀವಿ, ಅದನ್ನು ಒಂದ್ಸತಿ ಬರೆದ್ರೆ ಕಡೆವರೆಗೂ ನೆನಪಿರುತ್ತೆ ಅಂತ ಹೇಳ್ತಾರೆ. ಅದು ಒಂದು ಫಾರ್ಮುಲಾ ಕೂಡ ಓದೋದಕ್ಕೆ. ಸೊ ರೈಟಿಂಗ್ ಬರೆದ್ರೆ ಒಂದ್ಸತಿ ಚೆನ್ನಾಗಿ ನೆನಪಿರುತ್ತೆ. ನಾನು ಈ ಟೈಮಲ್ಲಿ ಒಂದು ಇನ್ನೇನು ನೆಕ್ಸ್ಟ್ ಎಕ್ಸಾಮೇ ಬರುತ್ತೆ, ಲಾಸ್ಟ್ ಪ್ರೋಸೆಸ್ ಎಕ್ಸಾಮ್. ಎಕ್ಸಾಮ್ಗೆ ಹೋಗೋ ವಿಚಾರಕ್ಕೆ ಬಂದಾಗ ಎಕ್ಸಾಮ್ ಹಾಲಲ್ಲಿ ಬಹಳ ಸ್ಟ್ರೆಸ್ ಇರುತ್ತೆ. ಫಸ್ಟ್ ಟೈಮ್ ಎಕ್ಸಾಮ್ ಬರಿತಿರೋರ್ಗಂತೂ ಬಹಳ ಭಯ ಇರುತ್ತೆ. ಫಸ್ಟು ಮತ್ತು ಪಿ ಯು ಸಿಯವ್ರಿಗೂ ಅಷ್ಟೇ, SSC ಅಂತ ಅಲ್ಲ, PUC ಅವ್ರಿಗೂ ಇದ್ದೇ ಇರುತ್ತೆ. ಒಂದ್ಸತಿ ಅವರು ಬರೆದಿದ್ರು ಕೂಡ ಇನ್ನೊಂದ್ಸತಿ ಭಯ ಇದ್ದೇ ಇರುತ್ತೆ. ಸೊ ಸ್ಟ್ರೆಸ್ ಇರುತ್ತೆ. ಎಕ್ಸಾಮ್ಗೆ ಹೋಗೋಕ್ಕೂ ಮುಂಚೆ ತುಂಬ ಕೂಲಾಗಿ ಹೋಗಬೇಕು. ಪ್ರತಿಯೊಂದು ನನಗೇನು ಗೊತ್ತಿದೆ ನಾನು ಅದನ್ನು ಬರೆದು ಬರ್ತೀನಿ, ಅದು ಬೇರೆ ವಿಚಾರ. ಆದರೆ ಅಲ್ಲಿ ಹೋದಾಗ ನಾನು ಹೇಗಿರಬೇಕು ಅಂದರೆ, ಯಾವ್ಯಾವ ವಸ್ತು ಬೇಕು ಪ್ರತಿಯೊಂದು, ಅದನ್ನೆಲ್ಲ ಕಾಮನಾಗಿ ಹೇಳೇ ಹೇಳ್ತಾರೆ ಟೀಚರ್ಸು. ಹಿಂಗೆ ಜಾಮಿಟ್ರಿ ಬಾಕ್ಸಿಂದ ಹಿಡಿದು ಚಿಕ್ಕ ಲೆಡ್ ಬಾಕ್ಸ್ ಸಮೇತ ನೀನು ತೊಗೊಂಡು ಹೋಗಬೇಕು, ವಾಟರ್ ಬಾಟಲ್ ಇಟ್ಕೊಂಡು ಹೋಗು, ಬಾಯಾರಿಕೆ ಆಗುತ್ತೆ, ನೀರು ಕುಡಿಬೇಕು, ಮಧ್ಯದಲ್ಲಿ ಎದ್ದೋಗೋಕ್ಕಾಗಲ್ಲ, ಸೊ ನೀರಾಗೋಗಿರ್ತೀಯ, ತಲೆ ತುಂಬ ಬೇರೆ ತೆಗೆದು ಎಕ್ಸಾಮ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಬರಿ ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಾರೆ. ಸೊ ನಾವು ಅಲ್ಲಿ ಏನು ಮಾಡ್ತೀವಿ ಅಂತಂದರೆ, ಎಲ್ಲನೂ ಓಕೆ, ನಾವೆಲ್ಲ ಎತ್ಕೊಂಡೋಗೆಲ್ಲ ಮಾಡಿರ್ತೀವಿ. ಕ್ವಶನ್ ಪೇಪರ್ ಓದುವಾಗ ಮಾತ್ರ ಬಹಳ ಕಸಿವಿಸಿಯಲ್ಲಿ ಓದ್ತೀವಿ. ತುಂಬ ಇಂಪಾರ್ಟೆಂಟ್ ಏನಂದರೆ, ನಮಗೆ 15 ನಿಮಿಷ ಅಂತ ಕ್ವಶನ್ ಪೇಪರ್ ಓದೋದಕ್ಕೆ ಕೊಟ್ಟಿರ್ತಾರೆ. ಸೊ ಆ 15 ನಿಮಿಷ ನೀಟಾಗಿ ಕ್ವಶನ್ ಪೇಪರ್ನ ಓದಿ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಆಗದೆ ಇರೋ ಹಾಗೆ ಎಕ್ಸಾಮ್ ಬರೀಬೇಕು. ನನಗೆ ಈ ಎಕ್ಸಾಮ್ ಅಂತ ಬಂದಾಗ ಒಂದು ಕತೆ ನೆನಪಾಗುತ್ತೆ. ರಾಮ ಅನ್ನೋಂಥ ಒಬ್ಬ ಹುಡುಗ, ಅವನಿಗೆ ಒಂದು ಯೂನಿಟ್ ಟೆಸ್ಟ್ ಇರುತ್ತೆ, ಅವತ್ತು ಹಿಂದಿ ಸಬ್ಜೆಕ್ಟ್ ಟೆಸ್ಟ್ ಇತ್ತು, ನೀಟಾಗಿ ಓದ್ಕೊಂಡು ಹೋಗ್ಬಿಟ್ಟಿದ್ದಾನೆ, ಎಷ್ಟು ಪರ್ಫೆಕ್ಟ್ ಅಂದರೆ ಅವ್ನು ಟಾಪರ್ ಸ್ಕೂಲ್ಗೆ, ಹಿಂದಿ ಸಬ್ಜೆಕ್ಟ್ನ ನೀಟಾಗಿ ಓದ್ಕೊಂಡು ಎಕ್ಸಾಮ್ ಬರೀತಿದ್ದಾನೆ. ಅರ್ಧ ಗಂಟೆಯಲ್ಲಿ 25 ಮಾರ್ಕ್ಸ್
ಮಾರ್ಕ್ಸಿಗೆ ಒಂದು ಟೆಸ್ಟ್ ಬರಿಬೇಕು. ಲಾಸ್ಟ್ 20 ಮಾರ್ಕ್ಸಿಗೆ ಬರೆದಿದ್ದಾನೆ, 25ನೇ ಮಾರ್ಕ್ಸಿಗೆ ಅಂದರೆ 5 ಮಾರ್ಕ್ಸಿಗೆ ಒಂದು ಲಾಂಗ್ ಕ್ವಶನ್ ಬರಿಬೇಕಿರುತ್ತೆ, ಟೈಮ್ ಆಗೋಯ್ತು. ಒಂದು 4 ಲೈನ್ ಬರೀತಾನೆ, ಬರೆದಿದ ತಕ್ಷಣ ಮೇಡಮ್ ಬಂದು ಪೇಪರ್ ಕಿತ್ಕೊಂಡು ಹೋಗ್ತಾರೆ, ಪೇಪರ್ ಕೊಡಪ್ಪ ಟೈಮ್ ಆಯಿತು ಅಂತ ರಿಕ್ವೆಸ್ಟ್ ಮಾಡ್ಕೋತಾನೆ. ಎಷ್ಟೇ ಕೇಳಿದ್ರು ಬಿಡಲ್ಲ ಮೇಡಮ್, ಪೇಪರ್ ಕಿತ್ಕೊಂಡು ಹೋಗ್ತಾರೆ. ಅವ್ನಿಗೆ ಅದೇ ಡಿಪ್ರೆಷನ್ ನೈಟಲ್ಲ, ಅಚ್ಚೆ ನನ್ನ ಹಿಂದಿ 5 ಮಾರ್ಕ್ಸಿನ ಕ್ವಶನ್ ಆನ್ಸರ್ ಗೊತ್ತಿತ್ತು, ಟೈಮ್ಸ್ ಆಗಲಿಲ್ಲ ಬರೆಯೋಕ್ಕೆ ಅನ್ನೋ ಆ ಟೆನ್ಷನಲ್ಲಿರ್ತಾನೆ. ಆ ಮಾರನೇ ದಿನ ಅವನಿಗೆ ಸೈನ್ಸ್ ಟೆಸ್ಟ್ ಇರುತ್ತೆ, ಯೂನಿಟ್ ಟೆಸ್ಟ್, ಮತ್ತೆ 25 ಮಾರ್ಕ್ಸ್ಗೆ. ಛೆ, ನಾನು ಹಿಂಗೆ ಮಾಡಿದ್ನಲ್ಲ ಅನ್ನೋ ಚಿಂತೆ ಎಲ್ಲ, ಸೈನ್ಸ್ನ ಕರೆಕ್ಟಾಗಿ ಓದಲ್ಲ, ಮಾನೇ ದಿನ ಹೋಗಿ ಸೈನ್ಸ್ ಎಕ್ಸಾಮ್ ಬರೀತಾನೆ. ರಿಸಲ್ಟ್ ಬಂದಾಗ ಆಗಿದ್ದ ಕನ್ಫ್ಯೂಷನ್ ಏನಂದರೆ, ರಾಮ ಬರೆದಂಥ ಎಕ್ಸಾಮಲ್ಲಿ ಹಿಂದಿಯಲ್ಲಿ 25ಕ್ಕೆ 22 ಮಾರ್ಕ್ಸು, ಹಾಗೆ ಸೈನ್ಸಲ್ಲಿ 25ಕ್ಕೆ 15 ಮಾರ್ಕ್ಸ್ ಬಂದಿರುತ್ತೆ. ಯಾವ ಎಕ್ಸಾಮ್ ಚಿಂತೆಯಲ್ಲಿ ಇವನು ಈ ಸಬ್ಜೆಕ್ಟ್ನ ಓದಲಿಲ್ವೋ ಆ ಚಿಂತೆಯಲ್ಲೇ ಸೈನ್ಸ್ ಸಬ್ಜೆಕ್ಟ್ ಮಾರ್ಕ್ಸ್ ಕಡಿಮೆ ಆಯಿತು. ಕೆಲವು ಟೈಮ್ ನಾವು ಹಾಗೆ ಮಾಡ್ತೀವಿ, ಯಾವುದೋ ಒಂದು ಫಸ್ಟ್ ಎಕ್ಸಾಮ್ ಬರ್ದಿರ್ತೀವಿ, ಫಸ್ಟ್ ಎಕ್ಸಾಮೇ ಸರಿ ಹೋಗಲಿಲ್ಲ, ಇನ್ಯಾವ ಎಕ್ಸಾಮು ಸರಿ ಹೋಗಲ್ಲ ಅಂತ ಹೇಳಿ ಬೇರೆ ಸಬ್ಜೆಕ್ಟ್ನ ನೆಗ್ಲೆಕ್ಟ್ ಮಾಡ್ತೀವಿ. ಇನ್ನೂ ಕೆಲವ್ರು ಏನು ಮಾಡ್ತಾರೆ ಅಂದರೆ, 6 ಸಬ್ಜೆಕ್ಟ್ ಇದ್ದರೆ 5 ಸಬ್ಜೆಕ್ಟ್ ಎಕ್ಸಾಮ್ ಮುಗಿದ್ಮೇಲೆ ಲಾಸ್ಟ್ 1 ಸಬ್ಜೆಕ್ಟ್ ಎಕ್ಸಾಮ್ ಬರೆಯುವಾಗ, ಏ ಲಾಸ್ಟ್ ಅಲ್ವಾ, ಹೆಂಗೆಂಗೋ ಬರೋದಾಗ್ಬಿಡುತ್ತಂತೆ. ಬಟ್ ಕೆಲವು ಟೈಮ್ ಏನಾಗುತ್ತೆ ಅಂದರೆ, ನಮ್ಮ ಪರ್ಸೆಂಟೇಜ್ ಲೋ ಆಗೋದೆ ಲಾಸ್ಟ್ ಸಬ್ಜೆಕ್ಟ್ ಎಕ್ಸಾಮ್ ಮಾರ್ಕ್ಸ್ ಕಡಿಮೆ ಬಂದಾಗ. ಸೊ ನಾವು ಎಲ್ಲ ಸಬ್ಜೆಕ್ಟ್ಗೂ ಈಕ್ವಲ್ ಆಗಿ, ಈಕ್ವಲ್ ಪ್ರಪೋರ್ಷನಲಲ್ಲಿ ಟೈಮ್ ಕೊಟ್ಟು ಈಕ್ವಲ್ ಆಗಿ ಓದಿದ್ರೆ, ಕಡೆ ಸಬ್ಜೆಕ್ಟ್ ಅಂತ ನೆಗ್ಲೆಕ್ಟು ಮಾಡಬಾರ್ದು. ಮೊದಲನೇ ಸಬ್ಜೆಕ್ಟ್ ಅಂತ ಹೇಳಿ ಅದು ಹೋಯಿತು ಅಂತ ಬೇರೆದು ಹೋಗುತ್ತೆ ಅಂತಲೂ ನಾವು ಯೋಚನೆ ಮಾಡಬಾರ್ದು. ಸೊ ಎಲ್ಲದನ್ನೂ ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ, ಎಲ್ಲ ಟೆನ್ಷನು, ಪ್ರೆಷರು ಪ್ರತಿಯೊಂದು ಬಿಡಬೇಕಾಗುತ್ತೆ. ಇನ್ನೂ 4-5 ದಿನಗಳಿದೆ ಎಕ್ಸಾಮ್ಗೆ ಅನ್ನೋ ಹಾಗೆ ಮನೇಲಿ ಸ್ವಲ್ಪ ಟೆನ್ಷನು, ಕೈಲಿ ಫೋನ್ ಬಿಡೋದ ಓದೋದ ಎಲ್ಲ ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ. ಕೆಲವು ಟೈಮ್ ನಾವು ಏನು ಮಾಡಬೇಕಾಗತ್ತೆ ಅಂದರೆ, ನಮ್ಮ ಲೈಫನ್ನು, ನಮ್ಮ ಗೋಲನ್ನು ಅಚೀವ್ ಮಾಡೋಕ್ಕೆ ಕೆಲವು ವಿಚಾರಗಳನ್ನ ತ್ಯಾಗ ಮಾಡಲೇಬೇಕಾಗುತ್ತೆ. ಒಂದು ಬೇಕು ಅಂದರೆ ಲೈಫನ್ನ ಒಂದು ಕಳ್ಕೊಬೇಕು ಅಂತ ಹೇಳ್ತಾರಲ್ಲ, ಹಾಗಾಗಿ ಪ್ರತಿಯೊಂದನ್ನು ತ್ಯಾಗ ಮಾಡಬೇಕಾಗುತ್ತೆ. ಸೊ ನಾವು ಒಂದು 15 ದಿನ ಕಷ್ಟಪಡೋದ್ರಿಂದ ಯಾವುದೇ ರೀತಿ ಲಾಸ್ ಏನಿಲ್ಲ, ಅದರಿಂದ ನಮಗೇ ಲಾಭ ಇರುತ್ತೆ. ಇನ್ನೊಂದು ವಿಚಾರ ಏನಂದರೆ, ನಾವು ಓದೋ ಕೂರ್ತೀವಿ ಅಂದರೆ ಕಂಟಿನ್ಯೂಸ್ ಓದಿದ್ರೆ ಬಹಳ ಒಳ್ಳೆಯದು. ಒಂದ್ಸತಿ ಕುತ್ಕೊಂಡ್ರೆ ಓದೋಕ್ಕೆ 4 hours ಕಂಟಿನ್ಯೂಸ್ ಆಗಿ ಓದಬೇಕು. ಹೇಗಂದರೆ, 1/2 hour ಒಂದ್ಸತಿ ನೀರು ಕುಡಿಬೇಕು. ಇನ್ನೊಂದು ನಮ್ಮ ಮೇಡಮ್ ಯಾವಾಗಲೂ ಹೇಳ್ತಾರೆ, ನಾವು ಓದುವಾಗ ನಮಗೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗಬೇಕಂದ್ರೆ ಸ್ವೀಟ್ ತಿಂದರೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಅಂತ ಹೇಳಿ, ನಾವು ಹೈಸ್ಕೂಲಲ್ಲಿ ಇದ್ದಾಗ ನಮಗೆ ಚಾಕ್ಲೇಟ್ ತೊಗೊಂಬರೋಕೆ ಇರೋರು, ಚಿಕ್ಕ ಚಿಕ್ಕ ಚಾಕ್ಲೇಟ್ಸ್ನ ತೊಗೊಂಬಂದು ಚಾಕ್ಲೇಟ್ ತಿನ್ಕೊಂಡು ಚಾಕ್ಲೇಟ್ನ ಚಿತ್ತ ಓದ್ತಾ ಇದ್ವಿ. ಸೊ ಚಾಕ್ಲೇಟ್ ತಿನ್ನೋದ್ರಿಂದ ಕಾನ್ಸಂಟ್ರೇಷನ್ ಸ್ವಲ್ಪ ಜಾಸ್ತಿ ಆಗುತ್ತೆ. 1/2 hour ಒಂದ್ಸತಿ ನೀರು ಕುಡಿಯೋದ್ರಿಂದ ಸೊ ಬ್ರೈನ್ ಬೇಗ ಫಾಸ್ಟಾಗಿ ಓಡುತ್ತೆ, ಅಂದರೆ ನಮಗೆ ಓದೋದಕ್ಕಂತೂ ಕಾನ್ಸಂಟ್ರೇಷನ್ ತುಂಬ ಚೆನ್ನಾಗಿರುತ್ತೆ. ನೀರು ಬಹಳ ಕುಡೀರಿ ಎಕ್ಸಾಮ್ ಟೈಮಲ್ಲಿ, ನಿದ್ದೆ ತುಂಬ ಮುಖ್ಯ. ಹಿಂದಿನ ದಿನ ನೀಟಾಗಿ ರಿವಿಷನ್ ಮಾಡಿ ಹಿಂದಿನ ದಿನ ಮಾತ್ರ ನಿದ್ದೆಗೆಟ್ಟು ಓದಬೇಡಿ. ತುಂಬ ಜನ ಸ್ಟೂಡೆಂಟ್ಸ್ ಹೇಗಂದರೆ, ಹಿಂದಿನ ದಿನ ನೈಟೆಲ್ಲ ಓದ್ಬಿಟ್ಟು ಮಾರನೇ ದಿನ ಹೋಗಿ ಎಕ್ಸಾಮ್ ಬರೀತಾರೆ. ಐ ಡೋಂಟ್ ನೋ, ನನಗೆ ಎಲ್ಲರೂ ಅದನ್ನು ಫಾಲೋ ಮಾಡ್ತಾರೆ, ಎಲ್ಲರಿಗೂ ಅದಾಗುತ್ತೆ ಅಂತ ನನಗೆ ಗೊತ್ತಿಲ್ಲ, ನಿದ್ದೆ ಕ್ಯಾರಿ ಮಾಡ್ಬೋದು ಅಂತ. ಬಟ್ ಕೆಲವ್ರಿಗೆ ಹೇಗಾಗುತ್ತೆ ಅಂದರೆ, ಓದಿದ ನೆನಪು ಇರೋದಿಲ್ಲ ಎಕ್ಸಾಮಲ್ಲಿ ಹಿಂದಿನ ದಿನ, ಆ ಥರ ನಿದ್ದೆಗಿಟ್ಕೊಂಡು ಓದಿದ್ರೆ. ಇನ್ನು ಕೆಲವ್ರು ಬ್ರೈನ್ ಪವರ್ ಹಾಗೇ ಇರುತ್ತೆ, ಅವ್ರು ಮುಂಚೆಯಿಂದ ಅವ್ರು ಅಭ್ಯಾಸ ಮಾಡ್ಕೊಂಡು ಬಂದಿರ್ತಾರೆ ಅನ್ಸುತ್ತೆ. ಸೊ ಅವ್ರು ಕ್ಯಾರಿ ಮಾಡ್ತಾರೆ. ನಾನು ಹೇಳ್ಕೊಳಕ್ಕೆ ಬಂದಿರೋದು 3 ರೂಲ್ಸ್: ರೀಡಿಂಗ್, ರಿವೈಸಿಂಗ್, ರೈಟಿಂಗ್, ಹಾಗೆ ಕಾನ್ಸಂಟ್ರೇಷನ್. ಸೊ ಕಾನ್ಸಂಟ್ರೇಷನ್ಗೋಸ್ಕರ ಧ್ಯಾನ ಮಾಡ್ಬೋದು, ಬಟ್ ಧ್ಯಾನ ಆಗಲ್ಲ ಅಂದರೆ ಬೇಡ, ನೀರು ಕುಡೀರಿ ನೀಟಾಗಿ. ಕೆಲವ್ರಿಗಂತೂ ಪದ್ಮಾಸನ ಹಾಕೊಂಡು ಕುತ್ಕೊಂಡು ಧ್ಯಾನ ಮಾಡಿ, ಎಕ್ಸಾಮ್ ಟೈಮಲ್ಲಿ ಮಾತ್ರ ಧ್ಯಾನ ಮಾಡಿ ಮಿಕ್ಕಿ ಟೈಮಲ್ಲಿ ಧ್ಯಾನ ಮಾಡಿದೆ, ಆ ಒಂದು ಅದೇ ಲೆವೆಲಲ್ಲಿ ಬರ್ಲಿಕ್ಕೆ ಆಗಲ್ಲ. ಸೊ ನೀರು ನೀಟಾಗಿ ನೀರು ಕುಡೀರಿ, ಹೊಟ್ಟೆ ತುಂಬ ಊಟ ಮಾಡಿ. ಎಕ್ಸಾಮ್ ಟೈಮಲ್ಲಿ ಮಾತ್ರ ಯಾವುದೇ ಫ್ಯಾಮಿಲಿ ಸ್ಟ್ರೆಸ್ಗಳು, ಫ್ರೆಂಡ್ಸು, ಅದು ಇದು, ಮೊಬೈಲಿಂದ ದೂರ ಇರಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮಗೆ ಗೊತ್ತಿರುತ್ತೆ ನಿಮ್ಮ ಲೈಫಿಗೆ ಏನು ಇಂಪಾರ್ಟೆಂಟ್, ನಮ್ಮ ಲೈಫಿಗೆ ಏನು ಇಂಪಾರ್ಟೆಂಟ್ ಅಂತ ನಮಗೆ ಗೊತ್ತಿರುತ್ತೆ. ಸೊ ನಾವು ಯಾವುದರಿಂದ ದೂರ ಇರಬೇಕು ಅದರಿಂದ ದೂರ ಇದ್ದು ಕಾನ್ಸಂಟ್ರೇಟ್ ಮಾಡಿ ಓದಿದ್ರೆ ಇಟ್ಸ್ ಓಕೆ, ಪರವಾಗಿಲ್ಲ. ಇನ್ನೊಂದೇನಂದರೆ, ನಾನೊಂದು ಇನ್ಸಿಡೆಂಟ್ನ ಹೇಳ್ತೀನಿ, ತುಂಬ ಇಂಪಾರ್ಟೆಂಟ್, ಹೇಳಬೇಕು ಬೇಡವೋ ಅಂತ ಯೋಚನೆ ಮಾಡ್ಕೊಂಡೆ ಹೇಳ್ತಾ ಇದ್ದೀನಿ. ಕೆಲವು ಟೈಮ್ ಏನಾಗುತ್ತೆ ಅಂದರೆ, ಎಕ್ಸಾಮ್ ಟೈಮಲ್ಲಿ ಕಾಪಿ ಹೊಡೆಯೋ ಸಂಖ್ಯೆ ಬಹಳ, ಸ್ಕ್ವಾಡ್ ಬರ್ತಾರೆ, ಸಿಗಾಕೋತಾರೆ, ಡಿಬಾರ್ ಮಾಡ್ತಾರೆ. 2-3 years ಬ್ಯಾಕ್ ನಾನು ನಮ್ಮಅಮ್ಮ ಆಟೋಲಿ ಹೋಗುವಾಗ ಯಾವುದೋ ಹುಡುಗ ಬಂದು, ನಾನು 10th ಎಕ್ಸಾಮ್ ಬರೆದಿದ್ದೆ ಆಂಟಿ, ಬರಿತಾ ಇದ್ದೆ ಆಂಟಿ, ಹೀಗೆ ಸ್ಕ್ವಾಡ್ ಬಂದರು, ಯಾರೋ ಬರೆದಿದ್ದ ಕಾಪಿ ಚೀಟಿ, ನಾನು ಕಾಪಿ ಚೀಟಿ ತಂದಿರಲಿಲ್ಲ, ಯಾರೋ ಕಾಪಿ ಚೀಟಿ ತೊಗೊಬರ್ತಾ ಇದ್ರು, ಅದು ನನ್ನ ಟೇಬಲ್ ಕೆಳಗೆ ಬಿತ್ತು ಕಾಪಿ ಚೀಟಿ. ಸೊ ಅವ್ರು ಬಂದು ನಾನೇ ಕಾಪಿ ಮಾಡಿದ್ದೀನಿ ಅಂತ ಹೇಳಿ ನಾನು 3 years ಡಿಬಾರ್ ಮಾಡಿದ್ದಾರೆ ಅಂತ. ಕೆಲವು ಟೈಮ್ ನಾವು ತಪ್ಪು ಮಾಡಿಲ್ಲ ಅಂದರೂ ಕೂಡ ತಪ್ಪು ನಮ್ಮೇಲೆ ಬರುತ್ತೆ, ನಾವು ಕಾಪಿ ಮಾಡಿರಲ್ಲ, ಬೇರೆ ಯಾರೋ ಮಾಡಿದ ಕಾಪಿ ನಮ್ಮೇಲೆ ಬರೋವಂಥ ಚಾನ್ಸಸ್ ಇರುತ್ತೆ. ಸುತ್ತಮುತ್ತ ನಾವು ಎಕ್ಸಾಮ್ ಹಾಲ್ಗೆ ಹೋಗಿ ಕುತ್ಕೊಂಡಾಗ ಫಸ್ಟು ಸುತ್ತಮುತ್ತ ಯಾರಾದರೂ ಶೀಟ್ಸ್ ಇದೆಯಾ, ಚಿಟ್ಸ್ ಇದೆಯಾ, ಯಾರಾದರೂ ಕಾಪಿ ಚೀಟಿ ಬಂದಿದ್ದಾರಾ, ಕಿಟಕಿ ಅಂದರೆ ಕಿಟಕಿ ಹತ್ರ ಯಾರಾದರೂ ಏನಾದರೂ ಎಸ್ತಿದ್ದಾರಾ, ಸುತ್ತಮುತ್ತ ನೀಟಾಗಿ ನೋಡ್ಕೊಳ್ಳಿ. ಯಾಕಂದರೆ ಬೇರೆಯವರು ಅವ್ರ ಲೈಫ್ ಉದ್ಧಾರ ಮಾಡ್ಕೊಳ್ಳೋಕೆ ನಮ್ಮ ಲೈಫ್ ಹ್ಯಾಂಡ್ ಮಾಡೋಕ್ಕೂ ರೆಡಿ ಇರ್ತಾರೆ. ಸೊ ನಾವು ಹುಷಾರಾಗಿದ್ದರೆ ಏನೂ ಆಗಲ್ಲ. ಕಾಪಿ ಹೊಡಿಯೋಕ್ಕೆ ಮಾತ್ರ ದಯವಿಟ್ಟು ಹೋಗಬೇಡಿ, ಯಾಕಂದರೆ ಎಕ್ಸಾಮ್ ಸ್ಕ್ವಾಡ್ ಅಂತ ಬಂದರೆ ಅದು ಕ್ಯಾಮ್ರಾ ಇದ್ದರೂ ಇರುತ್ತೆ, ಕೆಲವು ಸ್ಕೂಲ್ಗಳಲ್ಲಂತೂ ಇದ್ದೇ ಇರುತ್ತೆ.
ಇನ್ನು ಸ್ಕ್ವಾಡ್ ಬಂದರೆ ಚಕ್ಕಿಂಗ್ ಹಿಂಗೆ ಬಂದರೆ ಸಿಗಾಕೊಂಡ್ರೆ 3-4 ವರ್ಷ ಡಿಬಾರ್ ಮಾಡ್ತಾರೆ. ಅಂಥ ಒಂದು ಕಷ್ಟದ ಪರಿಸ್ಥಿತಿಗೆ ಯಾರಿಗೂ ಹೋಗೋದು ಬೇಡ ಅಂತ ಹೇಳ್ತೀನಿ. ಕೂಲ್ ಆಗಿರಿ, ಕಾಮ್ ಆಗಿರಿ, ಎಕ್ಸಾಮ್ ಚೆನ್ನಾಗಿ ಮಾಡಿ. ಆ ಡೌಟ್ಸ್ ಬಂದರೆ ಆದಷ್ಟು ಇವಾಗೇನು ಬಹುಶಃ ಸ್ಕೂಲ್ಗಳಲ್ಲಿ ಸ್ಟಡಿ ಹಾಲಿಡೇಸ್ ಕೊಟ್ಟಿರೋದ್ರಿಂದ ಸ್ವಲ್ಪ ಕಷ್ಟನೇ ಇದೆ ಡೌಟ್ಸ್ ಎಲ್ಲ ಕೇಳೋದು. ಆದರೂ ಇಂಪಾರ್ಟೆಂಟ್ ಯಾವ್ದು ಅನ್ಸುತ್ತೆ ಅದು ನೋಡಿ. ಫಸ್ಟು ನಾವು ಪಾಸ್ ಆಗಕ್ಕೆ ಎಷ್ಟು ಬೇಕಾದ್ರೂ ನೀಟಾಗಿ ಓದ್ಕೊಳ್ಳಿ. ಇಂಪಾರ್ಟೆಂಟ್ ಏನಿದೆ ಅದು ನೀಟಾಗಿ ಓದ್ಕೊಳ್ಳಿ. ಬಟ್ ಯಾವುದೇ ಓದಿದ್ರು ಕೂಡ ಅರ್ಥ ಮಾಡ್ಕೊಂಡು ಓದಿ. ಬಹೇಟ್ ಮಾಡೋದು ಯಾವುದೇ ರೀತಿಯು ಯೂಸ್ ಇಲ್ಲ. ಯಾಕಂದರೆ ಕೆಲವು ಟೈಮ್ ಕ್ವಶನ್ಸ್ನ ಟ್ವಿಸ್ಟಾಗಿ ಕೂಡ ಕೇಳ್ಬೋದು. ಯಾಕಂದರೆ ನಮಗೆ ಹೇಳೋಕ್ಕೆ ಬರೋಲ್ಲ, ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂತ ನಾವು ಯಾವುದೋ ಒಂದು ವೇಯಲ್ಲಿ ಓದ್ಕೊಂಡು ಹೋಗಿರ್ತೀವಿ. ಅವ್ರು ಇನ್ನೊಂದು ಯಾವುದೋ ವೇಯಲ್ಲಿ ಆ ಕ್ವಶನ್ಸ್ ಕೊಟ್ಟಿರ್ತಾರೆ. ಬಟ್ ನಮಗೆ ಆನ್ಸರ್ ಗೊತ್ತಿರುತ್ತೆ, ಆದರೆ ಇದೇ ಕ್ವಶನ್ಗೆ ಇದೇ ಆನ್ಸರ್ ಅಂತ ಗೊತ್ತಿರಲ್ಲ. ಅಂಥ ಪರಿಸ್ಥಿತಿ ಬೇಡ. ಆನ್ಸರ್ ಗೊತ್ತಿದ್ದು ನಮಗೆ ಇದೇ ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ ಅನ್ನೋ ಥರ ಮಾಡ್ಕೊಳ್ಳೋ ಅಂಥ ಪರಿಸ್ಥಿತಿ ಬರೋದು ಬೇಡ. ಅರ್ಥ ಮಾಡ್ಕೊಂಡು ನೀಟಾಗಿ ಓದಿ, ಎಕ್ಸಾಮ್ನ ಚೆನ್ನಾಗಿ ಮಾಡಿ. ಆಲ್ ದ ಬೆಸ್ಟ್ ರೀಡಿಂಗ್, ರಿವೈಸಿಂಗ್, ರೈಟಿಂಗ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಚೆನ್ನಾಗಿ ಮಾಡಿ. ನಮಸ್ಕಾರ.